ಸ್ವಾಗತ ನನ್ ಭಾಗೇಶ್ ಸುಂಗಾರ್ ಗೋಕಾಕ್ ಅಂದ ತಕ್ಷಣ ತಟ್ಟಂತ ನೆನಪಾಗೋದು ಜಾರಕಿಹೊಳಿ ಫ್ಯಾಮಿಲೀಸ್ ಜಾರಕಿಹೊಳಿ ಸಾವುಕಾರ ಎಸ್ ಸಾವುಕಾರ ಅಂದ ತಕ್ಷಣ ಪ್ರತಿಯೊಬ್ರು ಅಂದ್ಕೊಳ್ಳೋದು ಗೋಕಾಕ್ ನಲ್ಲಿರುವಂತಹ ಜಾರಕಿಹೊಳಿ ಸಾವುಕಾರ ಅಂತ ಆದ್ರೆ ಗೋಕಾಕ್ ಇತಿಹಾಸವನ್ನ ನಾವು ಕೆದಕಿ ನೋಡಿದ್ರೆ ಕೆಲವು ದಶಕಗಳ ಹಿಂದೆ ಹೋಗಿ ಇತಿಹಾಸದ ಪುಟವನ್ನ ತೆರವಿದ್ರೆ ಅಲ್ಲಿ ನಮ್ಗೆ ಒಂದು ಅಚ್ಚರಿ ಕಾದಿದೆ ಆ ಅಚ್ಚರಿಯೇ ಸತ್ಯಪ್ಪ ಸಾವುಕಾರ ಎಸ್ ಜಮಖಂಡಿ ಸಾವುಕಾರ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ಸತ್ಯಪ್ಪ ಸಾವುಕಾರ ಅಷ್ಟೇ ಅಲ್ಲದೆ ಒಡ್ಡರ ಸತ್ಯಪ್ಪ ಸಾವುಕಾರ ಅಂತಲೂ ಕೂಡ ಪ್ರಸಿದ್ಧಿ ್ರು ಈಗಿನ ಕಾಲದಲ್ಲಿ ಏನು ದೊಡ್ಡ ಮನೆಗಳಾಗಿರ್ಬೋದು ಅರಮನೆಗಳಾಗಿರ್ಬೋದು ನಾವು ಸಾಕಷ್ಟು ನೋಡಿದ್ದೀವಿ ಆದ್ರೆ ಬ್ರಿಟಿಷರ ಕಾಲದಲ್ಲಿ ಅರಮನೆಯಂತಹ ಮನೆಯನ್ನ ಕಟ್ಟಿಸಿ ಬ್ರಿಟಿಷರ ಒಂದು ಆಸ್ಥಾನದಲ್ಲಿ ತನ್ನದೇ ಆದ ಒಂದು ಗತ್ತು ತನ್ನದೇ ಆದ ಒಂದು ಪ್ರಖ್ಯಾತಿಯನ್ನ ಹೊಂದುವುದು ಅಷ್ಟು ಸುಲಭದ ಮಾತಲ್ಲ ಸೊ ಗೋಕಾಕ್ ಇತಿಹಾಸದಲ್ಲಿ ಅಳಿಸಿ ಹೋದ ಕೆಲವು ಪುಟಗಳಲ್ಲಿ ಇವರ ಪುಟವು ತುಂಬಾ ಮಹತ್ವದಾಗಿದೆ ಸೊ ಅಂತಹ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರ್ಬಾವಿ ಕ್ಷೇತ್ರದಲ್ಲಿ ನಾವಿದ್ದೇವೆ ಏನು ಸತ್ಯಪ್ಪ ಸಾವ್ಕರ್ ಅವರ ಮನೆಯ ಮುಂದೆ ನಾವಿದ್ದೇವೆ ಅರಮನೆಯಂತಹ ಮನೆಯನ್ನ ಸಾವ್ಕರ್ ಅವರು ಕಟ್ಟಿಸಿದ್ದಾರೆ ಅದು ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಸಾಕಷ್ಟು ಮನೆಗಳನ್ನ ನಾವು ನೋಡಿರ್ತೀವಿ ಆದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷರ ಒಂದು ಆಸ್ಥಾನದಲ್ಲಿ ತನ್ನದೇ ಆದ ಗತ್ತನ್ನ ಹೊಂದಿ ಈ ರೀತಿ ಒಂದು ಮನೆ ಕಟ್ಟಿಸಿದ್ರೆ ಅಂದ್ರೆ ಅವರು ಯಾವ ರೀತಿಯಾಗಿ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ದಾರೆ ಅನ್ನೋದು ಈ ಒಂದು ಮನೆಯಿಂದಲೇ ನಮ್ಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿಯೇ ಬ್ರಿಟಿಷರಿಂದ ಏನು ರಾಜ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಸಹ ಸತ್ಯಪ್ಪ ಸಾವ್ಕರ್ ಅವರು ಪಡ್ಕೊಂಡಿದ್ದಾರೆ ಬನ್ನಿ ಹಾಗಿದ್ರೆ ಆ ಮನೆ ಯಾವ ರೀತಿಯಾಗಿ ಆ ಮನೆಯಲ್ಲಿ ಯಾರೆಲ್ಲ ವಾಸಿಸ್ತಿದ್ದಾರೆ ಈ ಒಂದು ಕಾಲದಲ್ಲಿ ಅದು ಯಾವ ರೀತಿಯಾಗಿ ಯಾವ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ ಎಸ್ ತಾವೀಗ ದೃಶ್ಯಗಳಲ್ಲಿ ನೋಡಬಹುದು ಇದು ಏನು ಮುಖ್ಯ ದ್ವಾರ ಇವರು ಅವರು ಕಟ್ಟಿಸಿರುವಂತಹ ಮನೆಯ ಒಂದು ಮುಖ್ಯ ದ್ವಾರ ಯಾವ ರೀತಿ ಆಗಿದೆ ಅನ್ನೋದನ್ನ ಈಗ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕಟ್ಟಿಗೆಯಿಂದ ಯಾವ ರೀತಿಯಾಗಿ ಇದನ್ನ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈಗ ನಾವೀಗ ಒಳಗಡೆ ಬಂದ ತಕ್ಷಣ ಫಸ್ಟ್ ಗೆ ಹಾಲ್ ಇದೆ ಈ ಹಾಲ್ ನಲ್ಲಿ ತಾವು ನೋಡಬಹುದು ಯಾವ ರೀತಿಯಾಗಿ ಸ್ಟೆಪ್ಸ್ ಇವೆ ಕಲ್ಲಿನಿಂದ ನಿರ್ಮಿಸಿರೋದಂತ ಅಷ್ಟೇ ಅಲ್ಲದೆ ನಾನು ಇದುವರೆಗೆ ಹೇಳ್ತಾ ಇದ್ದಂತಹ ಸತ್ಯಪ್ಪ ಸಾವುಕಾರ ಸತ್ಯಪ್ಪ ಸಾವುಕಾರ ಅಂದ್ರೆ ಯಾರು ಅನ್ನೋದನ್ನ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಈ ಫೋಟೋಗಳಲ್ಲಿ ತಾವು ನೋಡಬಹುದು ಇವರೇ ಅವರು ಸತ್ಯಪ್ಪ ಸಾವ್ಕಾರ್ ಆ ಒಂದು ಕಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿ ಬ್ರಿಟಿಷರ ಒಂದು ಕಾಲದಲ್ಲಿ ತಮ್ಮದೇ ಆದಂತಹ ಒಂದು ಸ್ವಂತ ಸಾಮ್ರಾಜ್ಯದ ಮೂಲಕ ಸಾಮಾಜಿಕ ಕಳಕಳಿ ಆಗಿರಬಹುದು ಅಥವಾ ಜನರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡಿ ತಮ್ಮದೇ ಆದಂತಹ ಚಾಪು ಮೂಡಿಸಿದವರು ಇವರೇ ಇಷ್ಟೇ ಅಲ್ಲದೆ ನಾನು ನಿಮಗೆ ಆಗ್ಲೇ ಹೇಳ್ತಾ ಇದ್ದೆ ಇನ್ನು ಬ್ರಿಟಿಷರ ಕಾಲದಲ್ಲಿಯೇ ಬ್ರಿಟಿಷರಿಂದ ರಾಜ ಚಕ್ರವರ್ತಿ ಅನ್ನುವಂತಹ ಒಂದು ಬಿರ್ದನ್ನು ಸಹ ಇವರು ಪಡೆದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಅದನ್ನೀಗ ತಾವು ಅಲ್ಲಿ ನೋಡ್ಬೋದು ಆ ಒಂದು ಸರ್ಟಿಫಿಕೇಟ್ ಇದುವರೆಗೂ ಈ ಮನೆಯಲ್ಲಿ ಅದನ್ನ ಜೋಪಾನವಾಗಿ ಇಡಲಾಗಿದೆ ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನು ಕಿಂಗ್ ಎಂಪೆರಿಯರ್ ಅಂದ್ರೆ ರಾಜ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಸಹ ಸತ್ಯಪ್ಪ ಸಾಹುಕಾರ ಅವರು ಪಡೆದುಕೊಂಡಿದ್ರು ಸೊ ಈಗ ಸತ್ಯಪ್ಪ ಸಾಹುಕಾರ ಅವರ ಮನೆಯಲ್ಲಿ ಅವರ ಕುಟುಂಬಸ್ಥರ ಜೊತೆ ಮಾತನಾಡಲಿಕ್ಕೆ ಬಿಗ್ ನ್ಯೂಸ್ ತಂಡ ಈಗ ಅರಬಾವಿಯಲ್ಲಿದೆ ಬನ್ನಿ ಹಾಗಿದ್ರೆ ಅವರ ಕುಟುಂಬಸ್ಥರ ಜೊತೆ ಮಾತನಾಡೋಣ ಏನ್ ಹೇಳ್ತಾರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಸುನೀಲ್ ಅಂತ ಹೇಳಿ ಸುನಿಲ್ ಈ ಒಂದು ವಾಹಿನಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ನನ್ನ ಹೆಸರು ಸುನೀಲ್ ಜಮಖಂಡಿ ಅಂತ ಹೇಳ್ತಾ ಇದ್ದೀನಿ ಸರ್ ಸತ್ಯಪ್ಪ ಸಾವ್ಕರ್ ಅವ್ರಿಗೆ ತಾವೇನಾಗ್ತೀರಾ ಸತ್ಯಪ್ಪ ಸಾವ್ಕರ್ ಅವ್ರಿಗೆ ಮಮ್ಮ ಮರಿಮಮ್ಮಗ ನಾನು ಮರಿಮಮ್ಮಗ ನಾನು ಸರ್ ಈಗ ಇನ್ನು ಆ ಒಂದು ಬ್ರಿಟಿಷರ ಕಾಲದಲ್ಲಿ ಇಂತಹ ಅರಮನೆಯಂತಹ ಮನೆಯನ್ನ ಕಟ್ಟಿಸಿದ್ದಾರೆ ಸೊ ಎಷ್ಟು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಇದು ನನಗೆ ನನಗೆ ತಿಳಿದ ಮಟ್ಟಿಗೆ ಆಗಿ ಈ ಒಂದು ವಾಹಿನಿಗೆ ತಿಳಿಸುವುದೇನೆಂದರೆ ಇದು ನೀರ ನಿಯರ್ ಅಬೌಟ್ ನೂರ ಇಪ್ಪತ್ತು ವರ್ಷ ಹಿಂದಿನ ಹಳೆಯದ ಮನೆ ಮನೆ ಇದು ಇದು ಆಗಿನ ಒಂದು ಮುಂಬೈ ಸರ್ಕಾರ ನಡೆಯೋ ಟೈಮ್ದಾಗ ಆಗಿನ ಆರ್ಕಿಟೆಕ್ಟನ್ನು ಕರೆಸ್ಕಿ ಈ ಒಂದು ಸತ್ಯಪ್ಪ ಸಹಕಾರರು ಮನೆ ಕಟ್ಸಿರ್ತಾರೆ ಈಗ ಮನೆ ಕಟ್ಸೋ ಸಲುವಾಗಿ ಅರವತ್ತರಿಂದ ಎಪ್ಪತ್ತು ಎಕರೆ ಜಮೀನು ತೊಗೊಂಡು ಆ ಟೈಮ್ದೊಳಗೆ ಕುಡ್ ಇದೆಲ್ಲ ಮನೆ ಎಲ್ಲ ಕಟ್ಟಿದ್ದು ಸಾಗವಾಣಿ ಇದ್ರೆ ಕಟ್ಟಿರ್ತಾರೆ ಇದು ಐದು ಅಂತಸ್ತು ಒಳ್ಳ ಮನೆ ಇದು ಇದರ ನೆಲಮಾಳಿಗೆನೂ ಇದೆ ರೀ ಮೇಲಿದೊಂದು ದೊಡ್ಡ ಫ್ಲೋರು ಮೇಲಿನ ಲಾಸ್ಟ್ ಮನೆಯೂ ದೊಡ್ಡದಿದೆ ಅಂದರೆ ಒಂದು ಹಾಲ್ ಟೈಪ್ ಇದೆ ಅದು ಸರ್ ಇದು ಎಷ್ಟು ಎಕರೆ ವಿಸ್ತೀರ್ಣದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಇದು ಇದು ಹಂಡ್ರೆಡ್ ಬೈ ಹಂಡ್ರೆಡ್ ಅಂತ ಇದು ಬಿಲ್ಟ್ ಏರಿಯಾ ಇದೆ ಇದು ಈ ಆಜುಬಾಜು ಎಲ್ಲ ಇವ್ರದೇ ಇದೆ ಸತ್ಯ ಸಾವ್ಕಾರ್ ಅವ್ರದೇ ಆ ಜಾಗ ಇದೆ ಆ ಜಾಗದೊಳಗೆ ಮಧ್ಯದೊಳಗೆ ಸರ್ ಇನ್ನು ಬ್ರಿಟಿಷರ ಕಾಲದಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಟಿದ್ರೆ ಅಂದ್ರೆ ಆ ಒಂದು ಕಾಲದಲ್ಲಿ ಇವರು ತಮ್ಮದೇ ಆದ ಒಂದು ಪ್ರಖ್ಯಾತಿಯನ್ನು ಹೊಂದಿದ್ರು ಚಾಪನ್ನ ಮೂಡಿಸಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಯಾವ ಒಂದು ರೀತಿಯಾಗಿ ಇವರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು ಯಾವ ರೀತಿಯಾಗಿ ಇವರು ಆ ಒಂದು ಸಂದರ್ಭದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ರು ಆಗಿನ ಟೈಮ್ದೊಳಗೆ ಈ ಒಂದು ಮನೆತನದ ಸತ್ಯಪ್ ಎಕ್ಸೈಸ್ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ರಾಗಿದ್ದರು ಆ ಎಕ್ಸೈಸ್ ಕಾಂಟ್ರಾಕ್ಟರ್ ಜೊತೆ ಜೊತೆಗೆ ಇವರು ರೈತಕ್ಕೆ ರೈತರ ಒಂದು ಭಾವನೆ ಒಳಗೆ ರೈತರ ಒಂದು ಅಂದರೆ ಸಾಕಷ್ಟು ಜಮೀನುಗಳನ್ನು ಇವರು ಹೊಂದಿದ್ದರು ಇವರು ಬರ್ ಜಮೀನುಗಳನ್ನು ಹೊಂದಿದ್ದರು ಈ ಒಂದು ಮೇನ್ ಇಂಡಸ್ಟ್ರಿ ಇದೆಂದರೆ ಇವ್ರದ್ದು ಟಾಡಿ ಕಾಂಟ್ರಾಕ್ಟ್ರು ಅಂದರೆ ಶಿಂದಿ ಒಂದು ಕಾಂಟ್ರಾಕ್ಟ್ ಮಾಡ್ತಾ ಇದ್ರಿ ಸರ್ ಏನು ಬ್ರಿಟಿಷರ ಕಾಲದಲ್ಲಿ ರಾಜ್ಯ ಚಕ್ರವರ್ತಿ ಅನ್ನುವಂಥ ಬಿರುದನ್ನ ಇವರು ಪಡೆದಿದ್ರು ಅಂತ ಗೊತ್ತಾಗುತ್ತೆ ಸೊ ಯಾವ ಒಂದು ಉದ್ದೇಶಕ್ಕಾಗಿ ಅಭಿವೃದ್ಧಿ ಇವರಿಗೆ ದೊರೆತಿತ್ತು ನನಗೆ ತಿಳಿದ ಮಟ್ಟಿಗೆ ಈ ಒಂದು ಪದವಿ ದ ಕಿಂಗ್ ಎಂಪ್ರರ್ ಆಫ್ ಏನು ಕೊಟ್ಟಿದಾರಲ್ರಿ ಆಗಿನ ಟೈಮ್ದೊಳಗೆ ಸಾಕಷ್ಟು ಈ ಒಂದು ಸಾಮಾಜಿಕ ಒಳಗೆ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮಾಜದ ಒಂದು ವಾಹಿನಿ ವಾಹಿನಿಗೆ ತರುವ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ರು ಆ ಒಂದು ಇಟ್ಕೊಂಡು ಆ ಒಂದು ದೃಷ್ಟಿ ಇಟ್ಕೊಂಡು ಆ ಟೈಮ್ದಾಗ ಬ್ರಿಟಿಷ್ ಸರ್ಕಾರದವರು ಕೊಟ್ಟಿರ್ಬೋದು ಅಂತ ಅನ್ಸಿ ಅನಿಸಿಕೆ ನನ್ನ ಅನಿಸಿಕೆ ನೀವು ಸಾಹುಕಾರ ಅಂತ ಹಾಗೆ ಕರೆಯೋಕ್ಕಾಗಲ್ಲ ಅವರು ಜನರಿಗೆ ಅಷ್ಟೊಂದು ಸಹಾಯ ಮಾಡಿದರೆ ಅಷ್ಟೊಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂದರೆ ಆ ಬಿರುದು ಯಾವ ರೀತಿಯಾಗಿ ಬಂತು ಅಂದರೆ ಜನರಿಗೆ ಇವರು ಆ ಒಂದು ಸಂದರ್ಭದಲ್ಲಿ ಹೇಗೆಲ್ಲ ಸಹಾಯ ಮಾಡ್ತಿದ್ರು ಇವರು ಯಾವುದೇ ಸಹಾಯ ಮಾಡಿದ್ರೂ ಬಲಗೈ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿಲ್ಲ ಎಡಗೆ ಕೊಟ್ಟಿದ್ದು ಬಲಗೈ ಗೊತ್ತಿಲ್ಲ ಈ ಥರ ಅರ್ಥ ಬಹಳಷ್ಟು ಜನ ಜನರಿಗೆ ನಮ್ಮ ಆಗಲಿ ಅಥವಾ ಇನ್ಯಾರಿಗೂ ಆಗಲಿ ಬೇರೆ ಆಗಲಿ ಕೊಟ್ಟಿದ್ದನ್ನು ಯಾರಿಗೂ ಹೇಳ್ಕೊತಿರ್ಕಿಲ್ಲ ಇವರು ಆ ಒಂದು ದೃಷ್ಟಿ ಇಟ್ಕೊಂಡು ಭಾಳಷ್ಟು ಜನ ಈ ಒಂದು ಮಣಿತನ ಮೇಲೆ ಆ ಒಂದು ಸತ್ಯಾಪಸೌಕರ ಮೇಲೆ ಒಂದು ಸ್ವಾಭಿಮಾನಲೆ ಜನರೊಳಗೆ ಈ ಒಂದು ಒಗ್ಗಟ್ಟಿನ ಸಂಘಟನೆ ನೋಡಿ ಬ್ರಿಟಿಷರು ಆ ಟೈಮ್ದಾಗ ಈ ಸಂಗೊಳ್ಳಿ ರಾಯಣ್ಣ ಆಗಲಿ ಅಥವಾ ಬೆಳವಡಿ ಮಲ್ಲಮ್ಮ ಆಗಲಿ ಈ ನಮ್ಮ ಹುಬ್ಳಿ ಒಳಗಿರುವಂಥ ಎಲ್ಲಪ್ಪ ನಮ್ಮ ಸಮಾಜದ ಒಬ್ಬರು ದೊಡ್ಡ ಪ್ರಮುಖರು ಅಂಥ ಒಂದು ಸಮಾಜ ಲೀಡರ್ಗಳು ಇವ್ರ ಜೊತೆ ಇವರು ಇವರು ಏನು ಹೇಳ್ತಿದ್ರು ಅದನ್ನು ಕೇಳ್ತಿದ್ದರು ಆ ಒಂದು ಹೇಳಿಕೆಯನ್ನು ತಿಳ್ಕೊಂಡು ಬಹುಶಃ ಈ ಒಂದು ದೃಷ್ಟಿ ಇಟ್ಕೊಂಡು ಕೊಟ್ಟಿರಬಹುದು ಅಂತ ನಾನು ನಮಗೆ ಅನಿಸಿರ್ತಿದ್ರಿ ಸರಿ ಈ ಮನೆ ಎಷ್ಟು ದೊಡ್ಡದಾಗಿದೆ ಐದು ಅಂತಸ್ತಿಂದ ಸೊ ಇದರಲ್ಲಿ ಎಷ್ಟು ಕೋಣೆಗಳಿವೆ ಈ ಒಂದು ಐದು ಅಂತಸ್ತಿನ ಮನೆಯೊಳಗೆ ನಲವತ್ತರಿಂದ ನಲವತ್ತೆರಡು ಕೋಣೆಗಳು ಇರಬಹುದು ಇದಾವೆ ರೀ ಇವರು ಸರ್ ಏನು ಇನ್ನು ನಾವು ಮೊದಲಿನ ಕಾಲದ ಬಗ್ಗೆ ತಿಳ್ಕೊಳ್ಳುವಾಗ ಗೊತ್ತಾಗುತ್ತೆ ಈ ಮನೆ ನೋಡಲಿಕ್ಕೆ ಜನರು ಚಕ್ಕಡಿಯಲ್ಲಿ ಬರ್ತಾ ಇದ್ರು ಸಾಕಷ್ಟು ಅಕ್ಕಪಕ್ಕದ ಗ್ರಾಮಗಳಿಂದ ಜನರು ಮನೆಯನ್ನ ನೋಡಲಿಕ್ಕೆ ಕುತೂಹಲದಿಂದ ಬರ್ತಾ ಇದ್ರು ಒಂದು ಕೇಂದ್ರ ಬಿಂದು ಆಗಿತ್ತು ಇದು ಅನ್ನುವಂಥ ಮಾತು ನಮಗೆ ತಿಳಿದು ಬರ್ತಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ನೀವು ಕೇಳ್ತಾ ಇದ್ದೀರಲ್ಲ ಅದು ಸರಿಯಾದ ಪ್ರಶ್ನೆ ಯಾಕಂತಂದ್ರೆ ಮೊದಲ ಮೊದಲಿನ ಕಾಲದೊಳಗೆ ಕರಿ ಹಂಚಿನ ಮನಿ ಅಥವಾ ಕೆಂಪು ಹಂಚಿನ ಮನೆ ಕಟ್ಟಬೇಕಾದ್ರೆ ಸಾಕಷ್ಟು ಜನರ ಪ್ರಯತ್ನ ಪಡ್ತಿದ್ರು ಅಂಥ ಒಂದು ಟೈಮ್ದೊಳಗೆ ಐದು ಅಂತಸ್ತಿನ ಮನಿ ಕಟ್ಟಿ ಇದಕ್ಕೊಂದು ಕರೆಂಟಿನ ಸಹಾಯ ಸಹಕಾರದಾಗಲಿ ಅಥವಾ ಯಾವ ರೀತಿ ಹೇಳ್ಬೇಕ್ರಿ ನಿಮ್ಗೆ ಎಲ್ಲ ಥರದ್ದು ಎಲ್ಲ ರೀತಿಯೊಳಗೆ ಮುಂದುವರೆದಂಥ ಒಂದು ಮನೆತನ ಐತೆ ಅಂತ ಹೇಳಿ ಅಂತಿದ್ರು ಈ ಒಂದು ದೃಷ್ಟಿ ಇಟ್ಕೊಂಡು ಆಗಿನ ಜನ ಅವ್ರಿಗೆ ಭಾಳ ಒಂದು ಮರ್ಯಾದೆ ಕೊಡ್ತಿದ್ರು ಸರ್ ಈ ಮನೆಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿವೆ ಈ ಮನೆಯೊಳಗೆ ವಿಶೇಷತೆ ಅಂತಂದ್ರೆ ನೆಲಮಾಳಿಗೆ ಎರಡದವ್ರ ಕೆಳಗೆ ನೆಲ ನೆಲಮಾಳಿಗೆ ಅಂತೇಳಿ ಆ ಟೈಮ್ದಾಗ ಅವ್ರ ಏನು ಎಕ್ಸೈಸ್ ಕಾಂಟ್ರಾಕ್ಟ್ರ್ ಇದ್ದರಲ್ಲ ಈಗ ಕರೆನ್ಸಿ ಇದಾವ್ರೆ ಬಟ್ ಆವಾಗೆಲ್ಲ ಬೆಳ್ಳಿ ನಾಣ್ಯಗಳಿದ್ದವು ಆ ಬೆಳ್ಳಿ ನಾಣ್ಯಗಳನ್ನ ಒಂದು ಕಡೆ ಕೆಲವೊಂದು ಜಾಗದಾಗ ಇಟ್ಟು ಇಟ್ಟುಬಿಡ್ತಿದ್ರು ಯಾರೋ ಯಾವ ಕಾರ್ಕೂನ್ಗಳು ಆ ಕಾರ್ಕೂನ್ಗಳು ಅಲ್ಲಿ ಇಟ್ಟಿದ್ದನ್ನ ಜಾಗನೂ ನೀವು ನೋಡಿದ್ರಿ ಈಗ ಇಷ್ಟಂತ ಹೇಳ್ಬೋದು ನಾವು ಸರ್ ಈಗ ಏನು ಈಗ ಎಟ್ ಪ್ರೆಸೆಂಟ್ ಈ ಮನೆಯಲ್ಲಿ ಎಷ್ಟು ಜನ ವಾಸಿಸ್ತಿದ್ದೀರಾ ಈ ಮನೆಯೊಳಗೆ ಈ ಸದ್ಯ ನಾವು ನಾಲ್ಕು ಮನೆ ನಾಲ್ಕು ಮನೆ ತರಂತವರಿದ್ದೀವಿ ರೀ ಇನ್ನು ಬಹಳಷ್ಟು ಜನ ಆದರು ಅವರು ಅಲ್ಲೆಲ್ಲ ಮನೆಗಳ ಅಲ್ಲೆಲ್ಲ ಇರ್ತಾರೆ ಬೆಂಗಳೂರಾಗೂ ಆದರು ಬೆಳಗಾವಿದಾಗ ಆದರು ಇಲ್ಲೇ ಘಟ್ಟಪ್ರಭಕ್ ಇದ್ದರು ಮತ್ತೆ ಇಲ್ಲಿ ನಮ್ಮ ಅರಮಾಯಿ ಒಳಗೆ ಬೇರೆ ಕಡೆನೂ ಮತ್ತೆ ಮಣಿಗೊಳೋದು ಅಲ್ಲೆಲ್ಲ ಅದಾರ ರೀ ಸರಿ ಮನೆ ಬಗ್ಗೆ ಆಗಿರ್ಬೋದು ಅಥವಾ ಸತ್ಯಪ್ಪ ಸಾಹುಕಾರ್ ಅವ್ರ ಬಗ್ಗೆ ಆಗಿರ್ಬೋದು ಈಗ ನಾವು ಸಾಕಷ್ಟು ಜನರ ಬಾಯ್ಲೂ ಕೇಳ್ಕೊಂಡಿದೀವಿ ನಿಮ್ಮ ಬಾಯ್ಲೂ ಕೇಳ್ಕೊಂಡಿದ್ದೀವಿ ಸೊ ಯಾರಿಗೂ ಗೊತ್ತಿರುವಂತಹ ಇನ್ನೇನಾದರೂ ವಿಶೇಷತೆಗಳಾಗಿರ್ಬೋದು ಯಾವುದಾದ್ರೂ ಕಥೆಗಳಾಗಿರ್ಬೋದು ಏನಾದರೂ ಇದೆಯಾ ಏನು ಸತ್ಯಪ್ ಸಾವ್ಕರ್ ಬಗ್ಗೆ ಹೇಳಬೇಕಂತಂದ್ರೆ ಇವರು ಒಂದು ಸಂಘಟನಾ ಈ ಒಂದು ಭೋವಿ ಸಮಾಜದೊಳಗೆ ಭಾಳಷ್ಟು ಸಂಘಟನಾಕಾರರಾಗಿದ್ದರು ಯಾಕಂತಂದ್ರೆ ಈ ಬೆಂಗಳೂರಾಗ ಭೋವಿ ಸಮಾಜದ ಒಂದು ಜಸ್ಮಾ ಭವನ ಅಂತೈತಿ ಆ ಜಸ್ಮಾ ಭವನಕ್ಕೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಧನ ಸಹಾಯ ಆಗಲಿ ಅಥವಾ ಇನ್ಯಾವುದೋ ಸಹಾಯ ಆಗಲಿ ಮಾಡಿದಾರಂತೆ ಅಲ್ಲಿ ಈ ಒಂದು ಇಲ್ಲಿ ಯಾರೋ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರು ಸಹಿತ ಒಂದು ಹೆಸರು ಹಾಕ್ರಿ ಅಂತ ಹೇಳ್ತಿದ್ರು ಈಗಿನ ಜನ ಬಟ್ ಆಗ ಸಾಕಷ್ಟು ಸಹಾಯ ಮಾಡಿದ್ರು ಯಾವುದೇ ಥರದ ಹೆಸರಾಗಲಿ ಇನ್ಯಾವುದೇ ಆಗಲಿ ನಮ್ಮ ಮುತ್ತಾತ ಆ ಒಂದು ವಿಚಾರ ಇಟ್ಕೊಂಡ ಮಾಡಿಲ್ಲ ಸರ್ ಏನು ಅವರು ಆ ಒಂದು ಕಾಲದಲ್ಲಿ ಎಷ್ಟು ಎಕರೆ ಜಮೀನನ್ನು ಹೊಂದಿದ್ರು ಈ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಎಂಟು ಸಾವಿರದ ಅಂದರೆ ನಿಯರ್ ಅಬೌಟ್ ಒಂಬತ್ತು ಸಾವಿರ ಎಕರೆ ಅಂತೇಳಿ ಹೇಳ್ತಿದ್ರು ಆದ ಒಂಬತ್ತು ಸಾವಿರ ಎಕರೆ ಅವರು ನಾಲ್ಕು ಜನ ಬ್ರದರ್ಸ್ ರೀ ಯಾರು ಸತ್ಯಪ್ಪನ ಅನ್ನ ತಮ್ಮ ಅಂದರೆ ನಾಲ್ಕು ಜನ ಅವರು ನಾಲ್ಕು ಜನ ಸೇರಿ ಒಂಬತ್ತು ಸಾವಿರ ಎಕರೆ ಜಮೀನು ಆಗ್ತಿತ್ತು ಎಲ್ಲಿಂದರೆ ಸೊಲ್ಲಾಪುರು ಬಿಜಾಪುರು ಆಮೇಲೆ ಮಿರಜ್ ಸಾಂಗ್ಲಿ ಬೆಳಗಾಂ ಡಿಸ್ಟ್ರಿಕ್ದೊಳಗೆ ಇರುವಂಥ ಜಮೀನು ರಾವ್ ಸಾಹೇಬ್ ಸತ್ಯಪ್ಪ ಸತ್ಯಪ್ಪ ಸಾವ್ಕರ್ ಆಗಿನ ಕಾಲದೊಳಗೆ ಎಕ್ಸೈಸ್ ಕಾಂಟ್ರಾಕ್ಟರ್ ಇದ್ದಾಗ ಇಲ್ಲಿದ್ದು ಸಿಂಧಿ ಆಗಲಿ ಅಥವಾ ಮತ್ತು ಇವೆಲ್ಲ ಕಿ ಮತ್ತು ನಾಲ್ಕು ಡಿಸ್ಟಿಕ್ ಕಡೆ ಮಿರಾಜ್ ಸಾಂಗ್ಲಿ ಆಗಲಿ ಬಿರಾಜ್ ಬಿಜಾಪುರಕ್ಕೆ ಆಗಲಿ ಬಳ್ಳಾರಿಗೆ ಆಗಲಿ ಸಿಂಧಿ ತೊಗೊಂಡು ಹೋಗ್ತಿದ್ರು ಆನೆ ಮೇಲೆ ಒಂಟಿ ಮೇಲೆ ಹೋಗಿ ಬರಬೇಕಾದ್ರೆ ಬೆಳ್ಳಿ ನಾಣ್ಯಗಳನ್ನ ಒಂಟಿ ಮೇಲೆ ತೊಗೊಂಡು ಬಂದು ನೆಲಮಾಲಿ ಒಳಗೆ ಇಡ್ತಿದ್ರು ಮತ್ತು ಆಗಿನ ಇದ್ರೊಳಗೆ ಕಿರ್ಲೋಸ್ಕರ್ ಕಂಪ್ನಿ ಓನರ್ ಮತ್ತು ಬೆಳಗಾವ್ ನಮ್ಮ ಗೋಕ್ಟೆ ಗೋಗ್ಟೆ ಸಾಹಕಾರ ಅಂತಾರಲ್ರಿ ಈಗ ರಾಜ ಲಕ್ಷ್ಮಣ್ ಗೌಡ ಅವರು ನಮ್ಮ ಅಜ್ಜನ ಪಾರ್ಟ್ನರ್ ಅಂತ ಹೇಳ್ತಿದ್ರು ಇದು ನಮಗೆ ನಮ್ಮ ಅನುಭವಕ್ಕೂ ಬಂದೈತಿ ಯಾಕಂತಂದ್ರೆ ರಾಜ ಲಕ್ಷ್ಮಣ್ ಗೌಡ ಗೋಕ್ಟೆ ಕಾಲೇಜ ಏನು ಚೇರ್ಮನ್ ಇದ್ದಾರಲ್ಲ ಆ ಒಂದು ಚೇರ್ಮನ್ರು ನಮ್ಮ ಈ ಮನೆತನಕ್ಕೆ ಅಳಿಯರ್ ಒಬ್ರು ಡಿ ಎಸ್ ಪಿ ಇದ್ದರು ಅವ್ರ ಮಗನ್ನ ಬಿ ಇಂಜಿನಿಯರಿಂಗ್ ಸೀಟ್ ಫ್ರೀಯಾಗಿ ಇದನ್ನು ಯಾಕಿದನ್ನು ಫ್ರೀಯಾಗಿ ಕೊಟ್ಟಿದ್ರು ಅಂತಂದ್ರೆ ಇಲ್ಲ ನಿಮ್ಮ ಅಜ್ಜ ನಾವು ಎಲ್ಲ ಇದ್ದಂಥ ವ್ಯಕ್ತಿಗಳು ನಾವು ಕಿರ್ಲೋಸ್ಕರ್ ಆಗಲಿ ಗೋಗ್ಟೆ ಅವರಾಗಲಿ ನಮ್ಮ ರಾವ್ ಸಾಹೇಬ್ ಸತ್ಯಪ್ಪ ಅವರಾಗಲಿ ಇವರೊಂದೆಲ್ಲ ಫ್ರೆಂಡ್ ಸರ್ಕಲ್ ಇದ್ದರು ಇಷ್ಟು ಮಾತ್ರ ನಮಗೆ ಕೇಳಿದ್ದೀವಿ ನಾವು ಸರ್ ಈಗ ಇನ್ನೊಂದೇನಂತಂದರೆ ಸತ್ಯಪ್ಪ ಸಾವ್ಕಾರ್ ಅವರಿಗೆ ಬಬ್ಲಾದಿ ಸ್ವಾಮೀಜಿಯವರು ಏನೋ ಹೊರ ಕಟ್ಟಿದ್ರು ಅನ್ನೋ ಬಗ್ಗೆ ಈ ಬಗ್ಗೆ ಏನು ಹೌದು ಹೌದೌದು ಇಷ್ಟೆಲ್ಲ ಸಾಮ್ರಾಜ್ಯ ದೊಡ್ಡದಾಗ ಕಾರಣ ಏನಪ್ಪ ಅಂತಂದ್ರೆ ಬಬ್ಲಾದಿ ಮಠ ಅಜ್ಜಾರು ರಾವ್ ಸಾಹೇಬ್ ಸತ್ಯಪ್ಪನ ಅಪ್ಪ ಹನುಮಂತಪ್ಪ ಅವರು ಒಂದು ಆ ಒಂದು ಮಠಕ್ಕೆ ಬಹಳ ಭಕ್ತಿ ಭಯ ಭಕ್ತಿಯಿಂದ ಕೆಲಸ ಮಾಡ್ಕೋತ ಬರ್ತಿದ್ರು ಆ ಒಂದು ಭಯಭಕ್ತಿ ನೋಡಿ ಆಗಿನ ಅಜ್ಜಾರ ಈ ಸತ್ಯಪ್ಪ ಅಜ್ಜಾರನ ಯಾವುದೋ ಒಂದು ಹೊಳಿ ಒಳಗೇನೋ ತುಂಬಿದ ಹೊಳಿ ಹೊಳಿಯೊಳಗೆ ಒಗೆದ್ರಂತ್ರಿ ಒಗೆದ ಮೇಲೆ ಯಾ ಇದು ಯಾರ ಮಗ ಅದು ಕೇಳಂತ್ಲೇ ಸತ್ಯಪ್ಪ ನಿನ್ನ ಮಗ ನೀವು ಕೊಟ್ಟಿದ್ದ ಮಗ ನನ್ನ ಮಗನಪ್ಪ ಅಂತ ಅಂತಂದು ಹೇಳಂತಲೇ ಹನುಮಂತಪ್ಪ ಅಜ್ಜಾರು ಆ ಅಜ್ಜಾರು ತೆಗೆದ ಆ ಮಗನ ತೆಗೆದು ತುಂಬಿದ ಹೊಳೆಯೊಳಗೆ ಒಗದ್ರಂತ್ರಿ ಒಗದ ಮೇಲೆ ಏ ಸತ್ಯಪ್ಪ ಮತ್ತು ಹನುಮಂತಪ್ಪ ನಿನ್ನ ಮಗ ಹನುಮ ಸತ್ಯಪ್ಪ ಹೊಳೆಲಿಗೆ ಹೋದಲ್ವತ್ತಂದ್ರೆ ಏನು ನೀವೇ ಕೊಟ್ಟಿದ್ರಿ ನೀವೇ ತೊಗೊಂಡಿದ್ರಿ ಏನು ಅದನ್ನು ವಿಚಾರ ಮಾಡೋದಿಲ್ಲ ಇಂಥ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ರು ಯಾರೋ ಬಬ್ಲಾದಿ ಅಜ್ಜರ ಮೇಲೆ ಅವರು ಹನುಮಂತಪ್ಪ ಅವಾಗ ಆ ಒಂದು ಈ ನಮ್ಮ ಅಜ್ಜಾರ ಹಂಗಾದ್ರೆ ಮಗನ ನನ್ನ ಮೇಲೆ ಇಷ್ಟೆಲ್ಲ ವಿಶ್ವಾಸ ಇಟ್ಟಿದ್ದೀ ಇಷ್ಟು ಪ್ರೀತಿ ಇಟ್ಟಿದ್ದಿ ಅಂದರೆ ನಿನ್ನ ಮಗನ ಕರ್ಕೊಂಡು ಸತ್ಯಪ್ಪನ ಕರ್ಕೊಂಡು ನೀ ನಾಳಿನ ನಾಳೆ ಈ ಊರು ಬಿಟ್ಟು ಅಂದರೆ ಜಮ್ಕಂಡಿ ಬಬ್ಲಾದಿ ಬಿಟ್ಟು ನೀವು ಹೋಗಿಬಿಡ ಮಗನ ಆಯ್ತು ಅಂತ ಹೇಳಿಬಿಡ್ತಾವ್ರಿ ಯಾವ ಕಡೆ ಅಂತಂದ್ರೆ ನಿನ್ನ ಎಲ್ಲಿ ಸಂಜೆ ಆಗ್ತೈತಲ್ಲ ಅಲ್ಲಿ ಇರ ಅಲ್ಲಿ ಈ ನಿನ್ನ ಮಗ ಎತ್ತಿಲ್ಲದ ಗಾಡಿ ಕತ್ತಿಗಳು ಅಡ್ಡಾಡುವಂಗೆ ಮಾಡಿಬಿಡ್ತಾನು ಅದು ಇದು ಹೇಳಿದ್ದನ್ನು ಭಾಳಷ್ಟು ಮಂದಿ ಹಿರ್ಯಾರು ಹೇಳ್ಕೊಟ್ಟು ಹೇಳ್ಕೊಂತ ಬಂದಿದ್ರು ಯಾಕಂತಂದ್ರೆ ಆ ಟೈಮ್ದಾಗ ಯಾರಿಗೂ ಯಾರ ಕಡೆನೂ ಗಾಡಿಗಳು ಇದ್ದು ಇದ್ರಿಕ್ಕಿಲ್ಲ ಅಂಥ ಒಂದು ಟೈಮ್ದಾಗ ಜಾನ್ ಕಡೆ ನಾಲ್ಕನೂರು ಬಸ್ಗಳು ರೀ ಎಂಟುನೂರು ಟ್ರಕ್ಗಳಿದ್ದವು ಅಂತೇಳಿ ನಮ್ಮ ಹಿರಿಯರು ಹೇಳ್ತಿದ್ರು ಅದೆಲ್ಲ ಬೆಂಜ್ ಕಾರಾಗಲಿ ಆಗಲಿ ನಮ್ಮೆಲ್ಲ ಹಿರಿಯರು ಹೇಳಿದ್ದು ಕೇಳಿದಿನೋ ಅಷ್ಟೇನ ಬೆಂಜ್ ಇವು ಕೆಲವೊಂದೆಲ್ಲ ನಮಗೆ ಗೊತ್ತಿಲ್ಲದು ಅಂದರೆ ಹೆಸರುಗಳು ಆಗಿನ ಟೈಮ್ದಾಗೆ ಆ ಕಾರುಗಳು ಎಲ್ಲ ಇದ್ದು ಅಂತಾರೆ ಇಲ್ಲಿ ಸರ್ ಇದು ಕೊನೆಯದಾಗಿ ಈ ಆ ಎಲ್ಲ ಅಂತಸ್ಗಳಲ್ಲಿ ವಾಸಿಸೋಕೆ ಯೋಗ್ಯವಾಗಿರುವಂತಹ ಪರಿಸ್ಥಿತಿ ಇದೆಯಾ ಹೇಗೆ ಇಲ್ಲ ನೀವು ಕೇಳೋ ಪ್ರಶ್ನೆ ಸರಿ ಐತ್ರಿ ಮೇಲೆ ಕೆಲವೊಂದು ಜನ ಈಗ ನಾವು ಮೇಂಟೆನೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಹೆವಿ ಆಗಕತ್ತೈತಿ ಆಗಿನ ದರ್ಬಾರ್ಕ ಈಗಿನ ಇದಕ್ಕೆ ಭಾಳ ಸ್ವಲ್ಪ ಜಗಜಾಂತರ ಐತಿ ಅದರ ತಕ್ಕಂತೆ ನಾವು ನಮ್ಗೆ ಎಷ್ಟು ಬೇಕಷ್ಟೆಲ್ಲ ಸ್ವಚ್ಛತಾ ಮಾಡಿಕೊಂಡು ನಾವು ಅದೀವಿ ಈಗ ಎಸ್ ವೀಕ್ಷಕರ ಕೇಳಿದ್ರಲ್ಲ ಏನು ಸತ್ಯಪ್ರಸಾವ್ಕರ್ ಅವರು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂತ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಬಾಕಿಷ್ಟು ಸುನ್ಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ